இதராமிதரானபேக்ஷம் லக்ஷ்மீந்தனோது இதராமிதரானபேக்ஷம் அங்கித்வயௌதிகமஜாகிஷிகா பிரவாலம் காரணி சகியாதி வீடு
ಯಾಕೆ ಬಂದಿರಾ? ಏನ್ ಮಾಡಿರಿ?
महाराजराय काले शब्दों ने कहना भूमि के खुशी में हाल रुपयता आगे के खाते ना हमारे आज तक पटुके से पड़ी है और दौड़ी न पूरी हाल गुरु हूँ ना तुम तो दौड़े ना आनंद करने इधर सदा सत्ता सही से आलू ने देखा है मुंडे नारी मुंडे 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 ಕಿರಾತ ಕುಳಿಂದ ಆಶ್ಚರ್ಯ ಆಗುವುದು ನಮಗೆ. ಪಟ್ಟಣದಲ್ಲಿ ಇರುವಂತಹ ನಾಗರಿಕರು ಎನಿಸಿಕೊಂಡಂತಹ
ಸುಸಂಸ್ಕೃತರು ಎನಿಸಿಕೊಂಡಂತಹ ಆ ಮನುಜರು ನನ್ನ ಕಡಿಯುವುದಕ್ಕೆ ಬಂದು ಕಟುಕರು ವೃತ್ತಿಯನ್ನು ತೋರಿದರು. ಆದರೆ ಆಕಾರದಲ್ಲಿ ಬಾಹ್ಯ ರೂಪದಲ್ಲಿ ಕಟುಕನಂತೆ ಕಾಣುವಂತಹ ಕಾಡ ಕಿರಾತನೊಬ್ಬ ಅಂತರಂಗದಿಂದ ಎಷ್ಟು ಸಾತ್ವಿಕ ಅಂತ ಇದರಿಂದ ಗೊತ್ತಾಯಿತು. ನನ್ನನ್ನು ಕಂಡ ಕುಳಿಂದ ಎತ್ತು ತಂದು ನನ್ನನ್ನು ಪೋಷಿಸಿದ, ಸಾಕಿದ, ಬೆಳೆಸಿದ, ಅಷ್ಟೇ ಯಾಕೆ ವಿದ್ಯಾಭ್ಯಾಸವನ್ನು ಕೊಡಿಸಿದ. ವಿದ್ಯಾಭ್ಯಾಸವನ್ನು ಪೂರೈಸಿ ಮತ್ತೆ ಪುರವನ್ನು ಸೇರಿದ್ರೆ ಈ ಚಂದನಾವತಿಯ ಪಟ್ಟವನ್ನು ನನಗೆ ಕಟ್ಟಿದ. ಹೌದು ಸ್ವಾಮಿ, ಈಗ ಇಲ್ಲಿಯ ದೊರೆ ನಾನು ಚಂದ್ರಹಾಸ. ಆದರೆ ಇದುವರೆಗೆ ಅನಕ್ಷರಸ್ಥರಾಗಿ ಕಾಡ ಕಿರಾತರಾಗಿದ್ದಂತಹ ನನ್ನ ಪುರಜನರೆಲ್ಲರೂ ನಾಗರಿಕತೆಯತ್ತ ಮುಖ ಮಾಡಬೇಕು ಅಂತ ನನಗನ್ನಿಸಿತು. ಹಾಗಾದ್ರೆ ಅದಕ್ಕೆ ಮೂಲವಾಗಿ ಏನು ಬೇಕು? ಮೊದಲಾಗಿ ದೇವನಾಮದ ಸ್ಮರಣೆ ಬೇಕು. ಹಾಗಾಗಿ ಹರಿನಾಮ ಸ್ಮರಣೆಯನ್ನು ಬೋಧಿಸಿದೆ, ಏಕಾದಶಿ ವ್ರತವನ್ನ ಅವರಿಗೆ ವಿಧಿಸಿದೆ. ಎಲ್ಲರೂ ಈಗ ಅದನ್ನು ಪಾಲಿಸ್ತಾ ಇದ್ದಾರೆ. ಅವರ ಭಾಷೆ ಬದಲಾಗಿದೆ, ಅವರ ಬಾಹ್ಯ ರೂಪ ತಕ್ಕಮಟ್ಟಿಗೆ ಸುಧಾರಿಸಿದೆ. ಅಲ್ಲಿಗೆ ಸಮಾಧಾನ. ಇನ್ನೂ ಕೆಲ ಕಾಲದಲ್ಲಿ ಅವರನ್ನು ನಾಗರಿಕರನ್ನಾಗಿಸುತ್ತೇನೆ ಎಂಬುದು ನನ್ನ ವಿಶ್ವಾಸ. ಆದರೆ ಇದುವರೆಗೆ ಮರೆತಂತಹ ಒಂದು ಕಾರ್ಯ ಉಂಟಲ್ಲ, ಯಾರಲ್ಲಿ ಹೀಗೆ ಶುಭವಾಗಲಿ, ಇಲ್ಲೇ ಹೊರಡ್ಬೇಕು. ಎಲ್ಲಿ ಹೊರಟಿದ್ದ? ಎಲ್ಲಿಗೆ ಅಂತ ಕೇಳಿದ್ರೆ ಅದಕ್ಕೆ ಪ್ರಸಾದ ಆಗೋದಿಲ್ಲ. ಮತ್ತಿನಲ್ಲಿಗೂ ಅಲ್ಲ, ನೇರವಾಗಿ ಕುಂತಲಕ್ಕೆ ಹೋಗಬೇಕು. ಯಾಕೆ ಏನೋ ಕೇಳುವುದಿಲ್ವಾ? ಅಷ್ಟು ವಿವೇಚನೆಯೂ ಇಲ್ಲ ನಿಮಗೆ. ಅಲ್ಲಿ ಹೋದ್ಮೇಲೆ ಕೇಳಿದ. ಹೌದಪ್ಪ, ಹೋದ್ಮೇಲೆ ಕೆಲಸ ಮಾಡುವ, ಅಲ್ಲಿ ಸುಮ್ಮನೆ ಅಲ್ಲಿ ತಿರುಗಾಟ ಮಾಡುವುದಾ? ಹಾ, ಮತ್ತೆ ಅಲ್ಲಿಗೆ ಹೋಗ್ಬೇಕು. ಯಾಕೆ ಹೀಗೆ ಹೋಗುವುದಲ್ಲ, ಕಪ್ಪಗಾಣಿಕೆಯನ್ನು ಹೊತ್ತು ಹೋಗ್ಬೇಕು ನೀನು. ಕಪ್ಪಗಾಣಿಕೆ ಅದು ಈಗ ಮಾತ್ರ ಕೊಟ್ಟಾಗಿದೆ, ವರ್ಷಂ ಪ್ರತಿ ಕೊಡುವುದು ಕೊಟ್ಟಾಗಿದೆ. ನನಗೂ ಗೊತ್ತು, ನಾನೇ ಆ ಮಂತ್ರ ಹೇಳಿಕೊಟ್ಟು ಬಂದಿದ್ದೇನಪ್ಪ. ಇದು ವರ್ಷಂ ಪ್ರತಿ ಕೊಡುವ ಕಪ್ಪ ಅಲ್ಲ, ವಿಶೇಷವಾದಂತಹ ಕಪ್ಪ. ನನ್ನ ಪಟ್ಟಬಂಧ ಮಹೋತ್ಸವದ ಪಟ್ಟದ ಕಪ್ಪ. ಓ, ಪಟ್ಟದ ಕಪ್ಪ. ಅದನ್ನ ಅವರಿಗೆ ಸಂದಾಯ ಮಾಡಬೇಕು. ಯಾರ್ಯಾರಿಗೆ ಎಷ್ಟೆಷ್ಟು ನಿಗದಿತವಾದಂತಹ ಆ ಮೊತ್ತವನ್ನ ಆ ಕಡೆಯಲ್ಲಿ ಇರಿಸಿದ್ದೇನೆ. ಅದನ್ನು ಹೊತ್ತೊಯ್ದು ಎಲ್ಲರಿಗೂ ಮುಟ್ಟಿಸಿ ಬರಬೇಕು. ಪ್ರಮುಖವಾಗಿ ದುಷ್ಟವಂತಿ ಮಹಾಬುದ್ಧಿ ಅವರಿಗೆ ಮುಟ್ಟಿಸಲೇಬೇಕು. ನೀವು ನಾ ಹೋಗುವುದ್ರೊಳಗೆ ಏನಾದ್ರು ಸೂಚನೆ ಕಳಿಸೋ ಉಂಟು ಅವರಿಗೆ? ಇಲ್ಲಲ್ಲ, ಅಂದ್ರೆ ನಾನು ತಗೊಂಡು ಮೊನ್ನೆ ಕೊಟ್ಟಿದ್ದೆ, ಯಾಕೆ ಮತ್ತೆ ಯಾಕಂದೆ ಅಂತ ಕೇಳಿದ್ರೆ ಹೇಳಬೇಕು. ಅದನ್ನ ನಾನೇ ಹೇಳಿದ್ರೆ ಸರ್, ನೀನೇ ಹೇಳಬೇಕು. ಮತ್ತೆ ಹೊತ್ತೊಯ್ದವರೇ ಹೇಳುವುದು, ವಿಶೇಷವಾದ ಪಟ್ಟದ ಕಪ್ಪ ಇದು ಅಂತ. ಸ್ವಲ್ಪ ಕಷ್ಟ ಆಗುತ್ತೆ. ಯಾಕೆ ಹೇಳ್ತೇನೆ, ನೋಡಿದ್ದೇನೆ ಕಪ್ಪ ತಗೊಂಡೋಗಿ. ಪ್ರತಿ ಸಾರಿ ಕಪ್ಪ ತಗೊಂಡೋಗುದು ನಾನೇ. ಹೌದಾ? ಹಾಗಾಗಿ ಅವರೆಲ್ಲರಿಗೆ ಹೋಗುವುದಕ್ಕೆ ಭಯ. ಹೋಗ್ತಾನಪ್ಪ, ಮತ್ತೆ ಏನು ಸಮಸ್ಯೆ? ಹಾಗಾದ್ರೆ ತಡ ಮಾಡುವುದಲ್ಲ, ಕಪ್ಪಗಾಣಿಕೆಯನ್ನು ಹೊತ್ತು ಕುಂದಲದತ್ತ ಸಾಗ. ಹಿಂದೋದ್ರು ಕರಿತೀರಿ? ಅಲ್ಲ, ಈಗ ಕರೀಲೇಬೇಕಾದ ಸಂದರ್ಭ, ಹಾಗಾಗಿ ಕರೆದೆ. ಈ ದಿನ ಯಾವ್ದ? ತಲೆ ಬೆಳಕಿರುವಾಗ ಇವತ್ತಿನ ಮಿತಿ ಯಾವ್ದ? ನನ್ಗೆ ಅತಿಥಿ ಅಲ್ಲ, ಗೊತ್ತಾಗುದಿಲ್ಲ. ನಿನ್ ತಲೆಗೆ ಯಾವುದೂ ಹೋಗುದಿಲ್ಲ. ದಶಮಿ ಅಲ್ವಾ? ದಶಮಿ ಅಂತ ಆದ್ರೆ ನಾಳೆ ಯಾವ್ದ ಗೊತ್ತಿಲ್ಲ, ಇನ್ನು ಗೊತ್ತಿಲ್ಲ, ಮುಂದೆ ಗೊತ್ತಿಲ್ಲ. ಏಕಾದಶಿ ಅಲ್ವೇನಾ? ಏಕಾದಶಿಯ ವ್ರತ ಏನ? ಇವತ್ತೇನು ಗೊತ್ತುಂಟು? ಏನು ಇವತ್ತು ಒಂದೇ ಊಟ. ಹಾ, ಅಂದ್ರೆ ಮಧ್ಯಾಹ್ನ ಒಂದೇ. ಇನ್ನು ನೀವು ಹಸಿವಾದ್ರೂ ಸಂಚಿ ಮಾಡುದಿಲ್ಲ, ನಾವು ಹಸಿವಾದ್ರೂ ಮಾಡುದಿಲ್ಲ, ಮಾಡುದಿಲ್ಲ, ಅದು ವ್ರತ ಮಾಡುದಿಲ್ಲ. ನಾಳೆ ಅಲ್ಲಿ ಏನು ಇಲ್ಲ, ನಿರಾಹಾರ. ನೀರಾಹಾರವೂ ಇಲ್ಲ, ಒಂದೊಂದು ಸರ್ ಸಿಗುದಿಲ್ಲ. ಅದನ್ನು ತಿರುಗಾಡದಲ್ಲೇ ಬಹಳ ಒಳ್ಳೇದು, ಬೇಕಾದ ಸಿಗುವುದಿಲ್ಲ. ಹಾಗಾಗಿ ತಿರುಗಾಟ ಅಂತ ವ್ರತವನ್ನು ಬಿಡುವ ಹಾಗಿಲ್ಲ. ಯಾವ್ದು ಬಿಟ್ಟು ಅದನ್ನು ಬಿಡುವ ನೆನಪಿನಲ್ಲಿ ಇಟ್ಕೊಳ್ಬೇಕು. ವ್ರತವನ್ನು ಬಿಡುವಾಗಿಲ್ಲ, ಕಪ್ಪಗಾಣಿಕೆಯನ್ನ ಸಂದಾಯ ಮಾಡಿ ಬನ್ನಿ.
You're a
ಮಕ್ಕಳ ಆಗ್ತಾರೆಯ ಅಯ್ಯೋ ಮಕ್ಕಳನ್ನು ನೋಡಿ ಬಂದೆ ಹೇಳುವುದಿಲ್ಲ ಮಂತ್ರಿಗಳೇ ಅದು ಹೇಳುವುದಿಲ್ಲ ಹೇಳಿ ಕೇಳಿಲ್ಲ ಹಾಗೆ ಕೂಲಿಂದ ಹೆಂಡತಿ ಆ ಮೇಧಾವಿನಿ ಹುಟ್ಟು ಬಂಜೆ ಎಂಬುದು ಪ್ರತಿಜ್ಞೆಯಾಗಿದೆ ಏನ್ ಮಾಡಿ ಅವಳ ಮಗ ಅದು ಹೇಗ ಅಥವಾ ಕೂಲಿಂದನೆ ಹಡ್ದ ಗಂಡಸರೆಲ್ಲ ಆಗಿದ್ಯಲ್ಲ ಕೇಳಿದ್ದೀರ ನೀವು ಅದು ಅಲ್ಲ ಅದಕ್ಕೆ ಹೆಚ್ಚು ವಿಚಿತ್ರ ಅಂತ ಅವಳು ಹರಿಯಲಿಲ್ಲ ಇವ ಹರಿಯಲಿಲ್ಲ ಮತ್ತೆ ಮಗ ಮಂತ್ರಿಗಳೇ ನೀವು ಕುಳಿಂದಪ್ಪರಿಗೆ ಮಗ ಆಗಿದ್ದಾನೆ ಅಂತ ಕೇಳಿದ ಕೂಡಲೇ ಹೆಚ್ಚು ಕಡಿಮೆ ಮಾಡ್ಕಂಡ್ರಿ ಅದಲ್ಲ ಹೆಚ್ಚು ಕಡಿಮೆ ಆಗಿದ್ದಲ್ಲ ಇದು ಇದು ಒಂದು ಮಗು ಸಿಕ್ಕಿದ್ದಕ್ಕೊಂದು ಕಥೆ ಉಂಟು ಅಲ್ಲ ಕಥೆ ನಿಮ್ಮೂರಲ್ಲಿ ಕಥೆಯಿಂದಲೂ ಮಕ್ಕಳು ಆಗ್ತಾರ ಕಥೆಯಿಂದ ಮಕ್ಕಳಾಗಿದ್ದಲ್ಲ ಮಗುವಿಂದೇ ಒಂದು ಕಥೆ ಹೋಗು ಆದದಕ್ಕೊಂದು ಕಥೆ ಕೇಳು ಕಂಡೆತ್ತಿಕೊಂಡು ಬಂದಾತ್ಮಗ ಚಂದ್ರಗಾಸಾಯಂ ಅಭಿದಾನ ಚಂದ್ರಗಾಸಾಯಂ ಅಭಿದಾನ ಇಂದೆಂದೋದು ಮಕ್ಕಳಾಗಿದ್ದಲ್ಲ ಅದು ಮಗು ಸಿಕ್ಕಿದಂತಹ ಕತೆ ಹೌದು ಒಂದು ದಿವಸ ಕುಳಿಂದಪ್ಪನ ಜೊತೆಗೆ ನಾವೆಲ್ಲ ಅರಮನೆಯೊಳಗೆ ಇರಬೇಕಾದ್ರೆ ಅನೇಕ ಜನ ಬಂದು ಕಾಡಿನೊಳಗೆ ಬೇರೆ ಬೇರೆ ಪ್ರಾಣಿಗಳೆಲ್ಲ ಬಹಳ ಕಾಟ ಕೊಡ್ತಾ ಇದ್ದಾವೆ ತೊಂದರೆ ಕೊಡ್ತಾ ಇದ್ದಾವೆ ಅಂತ ಹೇಳಿದಾವಾಗ ನಾವೆಲ್ಲ ಸೇರಿ ಬೇಟಿಗೆ ಅಂತ ಹೋದ್ವಿ ಜಾತಿಯ ಸ್ವಭಾವ ಬೇಟಿಗೆ ಹೋದ್ರೆ ತಗೊಂಡು ಬೇಟಿಗೆ ಅಂತ ಹೋದಾವಾಗ ಅಲ್ಲಿ ನಾವು ಬೇಟೆ ಆಡ್ತಾ 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 ಇರ್ಬೇಕಾದ್ರೆ ಕುಂತಳಕ್ಕೂ ಚಂದನಾವತಿಗೂ ಗಡಿಯವರೆಗೂ ಹೋದ್ವಿ ನೋಡಿ ಗಡಿ ದಾಟಿಲ್ಲ ಅಯ್ಯ ಗಡಿ ದಾಟ್ಲಿಲ್ಲ ಅವ್ರಿಗೆ ಗಡಿ ದಾಟ್ಲಿಲ್ಲ ದಾಟು ಜನವು ನೀವು ಮತ್ತೆ ಬಾಯ್ ಕೊಟ್ಟಿರ್ ನನ್ ಮಾಡ್ಕೊಂಡಿದ್ದೀನಿ ಎಲ್ಲಿ ತಿಳಿಸಿದೀಗ ಗಡಿಯಲ್ಲಿಗೆ ಹೋದೆ ಆಮೇಲೆ ಇಲ್ಲಿ ಚಂದನಾವತಿಯಿಂದ ಹೊರಟು ಎಲ್ಲರೂ ಸೇರ್ಕೊಂಡು ಬೇಟೆ ಆಡ್ತಾ ಆಡ್ತಾ ಅಲ್ಲಿ ಕಾಡು ಅಲ್ಲಿಂದ ಅಲ್ಲೇ ಹೋಗಿ ಬೇಟೆ ಆಡಿದ್ರು ಬೇಟೆ ಆಡ್ತಾ ಆಡ್ತಾ ಗಡಿವರಿಗೆ ಹೋದವರ ಸಾಕಾಗಿ ಹೋಯ್ತು ನಮ್ಗೆ ಸಾಕಾಯ್ತು ಒಂದೆರಡಲ್ಲ ಹೊಡೆದಿತ್ತು ಸಾಕಾದ ಕೂಡಲೇ ನಿಮ್ ಏನು ಮಾಡಿ ಎಲ್ಲ ನಾವು ಒಂದು ಯಾವುದೋ ಪ್ರಾಣಿ ಮರಳನ್ನು ಹಾಕಿರೋ ಮತ್ತೊಂದು ಹೆಚ್ಚು ಕಡಿಮೆ ಮಾಡಿಕೊಳ್ಳೋದ್ರೆ ನೀವು ನಮ್ಗೆ ಹೆಚ್ಚು ಕಡಿಮೆ ಆಗಿದೆ ಈಗ ಹೇಳ ಮಂತ್ರಿಗಳು ಹಾಗಲ್ಲ ಅದು ಪ್ರಾಣಿ ಅಲ್ಲ ಸಣ್ಣ ಮಗುವಿನ ಧ್ವನಿ ಹಾಗೆ ಹಾಗಾದ್ರೆ ಈ ಗಡಿಯನ್ನು ದಾಟಿ ಅಚ್ಚಿಗೆ ಅಚ್ಚಿಗಿಂದ ಕೇಳ್ತು ಗಡಿ ದಾಟಿ ಅಚ್ಚಿಗೆ ಹೋದ್ ಕೂಡ್ಲೆ ಉಡುತ್ತ ನಾನೇ ಮುಂದೋಡವ ಅಲ್ಲಿ ನೋಡ್ತಾನೆ ಒಂದು ಬಿದಿರು ಮಟ್ಟಿ ಆ ಬಿದಿರು ಮಟ್ಟಿ ಅಡಿ ಒಳಗ ಒಂದು ಸೀಸ ನಿಮಗೂ ಒಳ್ಳೆ ಸೀಸಿಕ್ಕಿತು ತುಂಬಿತ್ತು ಸಿಕ್ಕಿದ ಪುಣ್ಯ ಅಲ್ಲೇ ಸಿಕ್ತವೆ ಸಿಕ್ಕಿದ ಶಬ್ದ ಬೇಡ ಮಗು ಎಂಬುದಾಗಿ ಸೀಸ ಮಗು ಅದೇ ಅದು ನೋಡಿ ಅಲ್ಲ ಇಟ್ಟ ಸಣ್ಣದು ಹೇಳಿ ಸೀಸ
ಮಂತ್ರಿಗಳೇ ನೋಡ್ತೇವೆ ಅದನ್ನ ನೋಡುವಾಗಿದ್ವಿ, ಅದು ನೋಡ್ತಾ ನೋಡ್ತಾ ಇರ್ಬೇಕಾದ್ರೆ ಅದು ಒಳ್ಳೊಂದು ನೋಡಿ ನಮ್ ಕುಳಿ ಯಾಕೆ ದಸ ಪಾಪ ಏನೇನಿಕೊಡಿ ಪಾಪ ಹೋಗಿ ಆ ಮಗುವಿನ ಹತ್ರ ಹೋಗಿ ಅದನ್ನ ಸಮಾಧಾನ ಮಾಡಿ ನೀರ್ ತಂದು ಕೊಟ್ಟು ಅದನ್ನೆಲ್ಲ ನೋಡ್ತೇವೆ. ಅಯ್ಯೋ ಅದ್ರು ಈ ಎಲ್ಲ ನೋಡಿದ್ರು ರಾಮರಕ್ತ ರಾಮರಕ್ತ ಮಗುವಿನ ಸುತ್ತ ರಕ್ತ ಎಲ್ಲ ಕಡೆ ನೋಡಿದ್ರು ರಕ್ತ ಹಾಕೋಗಿ ನಾನೇ ಆ ರಕ್ತನೆಲ್ಲ ಬಟ್ಟೆ ಒಳಗೆ ಬರ್ಸಿ ನೋಡ್ತೇನೆ ಯಾವ ಪಾಪಿ ಮಗನ ಏನ ಅದನ್ನ ಅದು ಕಾಲಿನ ಒಂದು ಬೆರಳು ಕಸ ಹುಷಾರು ಮಾಡಿ ಅವ್ರ ವಿದ್ಯಾಪತಿ ಅದ ಕಲ್ಸಿ ಅವ್ರಿಗೆ ಚಂದ್ರ ಅದನ್ನ ಚೆಲ್ಲಿ ಅವ್ರಿಗೆ ಪಟ್ಟ ಕಟ್ಟಿ ಎಲ್ಲ ಆಗಿದೆ. Thank you.
ಅದನ್ನ ಓಡಿಸಲು ಸರಿಯಲ್ಲಿ ಸುತ್ತಿ ನನ್ನ ವಿರೋಧಿಗಳು ನನ್ನ ಮನೆಯಲ್ಲಿ ಊಟವನ್ನು ಮಾಡುವುದಿಲ್ಲ. ಪಟ್ಟಮನೆ ಕಟ್ಟಿದ್ರ
ಮಗುವಿನ ಕಾಲು ನಾನು ಕತ್ತರಿಸಿದ್ದೆ ಎಂಬುದಾಗಿ ಹೇಳಿಲ್ಲ. ಯಾವ ಪಾಪಿ ಮಗನೇ ಒಂದೇ ಕತ್ತರಿಸಿದ್ದ. ಆ ಮಗುವಿನ ಕಾಲಿನಲ್ಲಿ ಈಗ ಉಳಿದಂತೂ ನಾಲ್ಕೇ ಬೆಲೆ. ಇಲ್ಲಿ ನಾ ಸಮ ಮಾಡಿ ಲೆಕ್ಕ ಮಾಡಿದ್ದೇನೆ. ಒಂದು ಕಾಲಾಗ ಇದು, ಒಂದು ಕಾಲಾಗ ಇದೆ ಇತ್ತು. ಕತ್ತರಿಸಿದ ಬೆಳಿ ಹೆಚ್ಚಿದ್ದಿತ್ತ ನೋಡ್ರಿ. ಆರನೇ ಬೆರಳೆ ಕತ್ತರಿಸಿದಲ್ಲ ಅದು ಅಧಿಕವಾದ ಬೆರಳು. ಬೆರಳು ಅಧಿಕವಾದದ್ದು, ನೀನು ಅಧಿಕ. ಹೋದೆಯ ಪಿಶಾಚಿ ಅಂದರೆ ಒಂದೇನು ಗವಾಕ್ಷಿಯೊಳಗೆ ಮತ್ತೆ ಕುಟುಂಬಗಳನ್ನ ಕಳುಹಿದೆ. ಕಳೆದು ಬರುವುದಕ್ಕಾಗಿ ನಾವು ವಂಚನೆ ಗೈದರು. ಕೇವಲ ಕಾಲ ಬೆರಳನ್ನ ಕತ್ತರಿಸಿದ್ರು, ಕುರುಹಾಗಿ ತೋರಿದ್ರು. ಇವರ ವಂಚನೆ ಅಲ್ಲ, ಈ ದೂತರ ವಂಚನೆಯು. ಇವರಲ್ಲಿ ವಂಚನೆ ಇಲ್ಲ. ಇಂದಲ್ಲ ನಾಳೆ ಭೋಜನವನ್ನು ಮಾಡ್ತೇನೆ. ನನ್ನ ವಿರೋಧಿಗಳು ಇವರಲ್ಲ, ನನ್ನ ವಿರೋಧಿ ಯಾರು ನೋಡಲೇಬೇಕಲ್ಲ. ಕುಳಿದ ಹುಡುಗ ಯಾರು, ಇವ ಯಾರು ಪ್ರತ್ಯಕ್ಷವಾಗಿ ನೋಡುವ ಸಂಬಂಧವಾಗಿ ಆ ಚಂದ್ರಿದ್ದ. ಮಕ್ಕಳಾಗಿ ಹುಟ್ಟಬೇಕು ಎಂದವರಿಗೆ, ಲಾಲಿಸುವವರಿಗೆ ಪಾಲಿಸುವವರಿಗೆ. ಆದ್ರೆ ರಾಜಕಾರಣಿಗಳ ಮಕ್ಕಳಾಗಿ ಯಾವ ಕಾರಣಕ್ಕೂ ಜನ್ಮವನ್ನು ತಡೆಯಬಾರದು. ನಮ್ಮ ಮನಸ್ಸಿನಲ್ಲಿ ಇದೆ ಎನ್ನುವುದನ್ನು ಸ್ವಲ್ಪವಾದರೂ ಅರ್ಥವಿಸಿಕೊಳ್ಳಬಾರದೆ ತಂದೆಯವರು.
ಹೇಳಿಕೊಡ್ಬೇಕು ಅಂತ ಆಸೆ ಉಂಟು ನನಗೆ. ಆದ್ರೆ ಹೋಗಿ ಹೇಳೋದಕ್ಕೆ ಒಂದು ರೀತಿಯ ಭಯ, ಇನ್ನೊಂದು ರೀತಿಯಲ್ಲಿ ನಾಚಿಕೆ. ಆದ್ರೆ ಏನೇ ಇರಲಿ, ಈ ದಿನ ಮಾತ್ರ ನನ್ನ ಮನಸ್ಸಿನಲ್ಲಿದ್ದಂತಹ ವಿಚಾರವನ್ನು ಸ್ಪಷ್ಟವಾಗಿ ತಂದೆಗೆ ಅರುವುದು ಅರುಹುದೇ. ಹೋಗ್ತಾ ಇದ್ದಾರಲ್ಲ ತಡೆದು ವಿಚಾರ. ರಾಜಕೀಯ ಸಂಬಂಧ ತ್ವರಿತ ಬೇಡ ಮಗಳೇ. ಅಪ್ಪ ರಾಜಕೀಯ ಇದು ನಿಮ್ಮ ತಲೆಯಲ್ಲಿ ಇರ್ಲೇಬೇಕು. ಅದು ಒಂದೇ ಇದ್ರೆ ಸಾಕಿ ಸಾಕಿ. ಅಪ್ಪ ವೈಯಕ್ತಿಕ ವಿಚಾರದ ಕುರಿತಾಗಿ ಸ್ವಲ್ಪ ಯೋಚನೆ ಮಾಡಿ. ಓ ರಾಜ್ಯವನ್ನು ಕುರಿತ ಮನೆಯನ್ನ ಕುರಿತು ಯೋಚನೆ ಮಾಡ್ಬೇಕು. ಮನೆ ಏನಾಗಿದೆ? ನೀನು ಊಟಕ್ಕೆ ಊಟ ಊಟಕ್ಕೆ ಕೊಡ್ಲಿಲ್ಲ. ಅಮ್ಮ ಹೇಳ ಮನೆ ಸೀರೆ ಕೂಡ ಮನೆ ಸೀರೆ ಕೊಡೋದಿಲ್ಲ. ಅಪ್ಪ ಸೀರೆ ಇದು ಯಾವ್ದಕ್ಕೂ ನನ್ನಲ್ಲಿ ಕುಂದು ಕೊರತೆ ಇಲ್ಲ. ಅಪ್ಪ ತೊಂದರೆ. ಅಪ್ಪ ನಿಮ್ಮಲ್ಲಿ ತುಂಬಾ ದಿನದಿಂದ ಒಂದು ಮಾತನ್ನ ಹೇಳಬೇಕಂತಿದ್ದೆ ಅಪ್ಪ. ತುಂಬಾ ದಿವಸದಿಂದ ಹೇಳುವ ಆಸೆ ನನಗಿದ್ರು, ಕೇಳುವ ವ್ಯವಧಾನ ನನಗಿಲ್ಲ ಇರ್ಲಿಲ್ಲ. ನನಗೆ ರಾಜಕೀಯ ಸಂಬಂಧ ಇನ್ನೊಮ್ಮೆ ಮಾತಾಡೋಣ. ಇಲ್ಲಪ್ಪ ಇಲ್ಲ ಇಲ್ಲ, ಹೀಗೆ ಅನೇಕ ಬಾರಿ ಕಳೆದಿದ್ದೇನೆ ನಾನು. ಇವತ್ತು ಒಂದು ದಿವಸ ಏನೇ ಆಗಲಿ ನಿಮ್ಮಲ್ಲಿ ನನ್ನ ಮನದ ವಿಚಾರವನ್ನು ಹೇಳಬೇಕು ಅಂತ ಕಾತರಿಸುತ್ತಾ ಇದ್ದೇನೆ. ಹೇಳಲೇಬೇಕಪ್ಪ. ಬೇಗ ಮುಂದೆ
ಚಂದ್ರನಾಭಿ ಅಂತ ಹೊರಟಂತಹ ನಾನು ನೇರವಾಗಿ ಬಂದು ಸೇರಿತು ಕುಂತಳದ ಗಡಿ ಪ್ರದೇಶ. ಬಂದು ಎಂತ ಏನನ್ನು ನೋಡ್ತಾ ಇದ್ದೇನೆ, ಎಂತಹ ಸೊಬಗನ್ನು ನೋಡ್ತಾ ಇದ್ದೇನೆ. ಹೌದು, ಕುಂತಳದ ರಾಜ್ಯದ ಉಪವನವಲ್ಲವೇ, ಎಷ್ಟು ಸುಂದರ. ಆಹಾ, ಇಲ್ಲಿಂದಲೇ ಇಷ್ಟು ಆಕರ್ಷಣೀಯವಾಗಿರುವಂತಹ ಈ ವನವನ್ನ ಒಮ್ಮೆ ಪ್ರವೇಶ ಮಾಡಬೇಕು, ಇದರ ಸೊಬಲನ್ನ ವೀಕ್ಷಿಸಲೇಬೇಕು. ಇದು ಬರುವಂತಹ ಅತಿಥಿಗಳನ್ನ ಕೈ ಬೀಸಿ ಕರೆಯುವ ಹಾಗೆ ಭಾಸವಾಗ್ತ ಉಂಟಲ್ಲ, ತಡ ಮಾಡುವುದಲ್ಲ, ನೇರ ಒಳಗೆ. ಹರುಷ ಬತ್ತಾರ
ಮಕರಂದ ಹೀರಿರುವುದಕ್ಕಾಗಿ ಹಿಂದು ಹಿಂಡಾಗಿ ಬರುವಂತಹ ತುಂಬಿ ಅಷ್ಟೇ ಅಲ್ಲ, ಅಲ್ಲಿರುವ ಸರೋವರ, ತಿಳಿಯಾದ ಸರೋವರ, ಅದನ್ನು ನೋಡಿದ್ರೆ ಕನ್ನಡಿಯನ್ನು ನೋಡಿದಂತಹ ಅನುಭವ, ಹೊಳೆಯುವಂತಹ ಜಲ, ತಿಳಿ ನೀರು, ಅದರಲ್ಲಿ ಎಷ್ಟು ಮುಖ ನೋಡಿದ್ರು ನೋಡುತ್ತಲೇ ಇರಬೇಕು ಅಂತ ಭಾಸವಾಗ್ತದೆ. ಅಷ್ಟು ಶುದ್ಧವಾದಂತಹ ನೀರು, ಇದನ್ನೆಲ್ಲ ಕಂಡ್ರೆ ಆಯಾಸ ಬಂದ ಯಾವುದೇ ವ್ಯಕ್ತಿ ಇಲ್ಲಿ ವಿಶ್ರಮಿಸಲೇಬೇಕು ಅಂತ ಅನಿಸ್ತದೆ. ಪ್ರಯಾಣದ ಆಯಾಸದಿಂದ ಬಳದಂತಹ ನಾನು ಕೆಲ ಕಾಲ ಇಲ್ಲಿ ವಿಶ್ರಮಿಸಲೇಬೇಕು, ಇಲ್ಲಿ ಕೆಲ ಕಾಲ ವಿಶ್ರಮಿಸಿ ಆನಂತರದಲ್ಲಿ ಮುಗಿಸಿದೆ.
Oh!
Thank you.
ಮನದಲ್ಲಿ ಅನೇಕ ಆಸೆಗಳು ಉದ್ಭವವಾಗುತ್ತಾ ಇದೆಯಲ್ಲ. ಇಂತಹ ದುರದೂಪರಾಗಿರುವಂತಹ ಯುವಕರನ್ನು ನೋಡಿದ ಮೇಲೆ ನನ್ನ ಮನೆಯನ್ನು ಪರಿವರ್ತನೆಯಾಗಿದ್ದಲ್ವೇ? ಎಷ್ಟು ಚಂದ, ಎಷ್ಟು ಚಂದ ಇವರನ್ನು ನೋಡಿ ನೋಡುತ್ತಾ ಇದ್ದ ಹಾಗೆ ಆ ಭೂಗೋಲ, ಆ ಸ್ಮರ, ಅದನ್ನ ಪಂಚ ಸರಗಳನ್ನು ಪ್ರಯೋಗಿಸ್ತಾ ಇದ್ದ ಹಾಗೆ ಅರವಿಂದ, ಅಶೋಕ, ಚೂತ, ನೌಮಲ್ಲಿಕ, ನೀರೋತ್ಪಲ ಎನ್ನುವಂತಹ ಸರಗಳನ್ನು ಎಸೆದ ಕಾರಣ ಆತನ ಬಲದ ಹತ್ಯೆಯನ್ನು ವಹಿಸುವುದಕ್ಕೆ ಅಸಾಧ್ಯವಾಗುತ್ತಾ ಉಂಟಲ್ಲ. ಏನು ಮಾಡಲಿ, ಮನದ ಹೇಳಬೇಕು ಎನ್ನುವ ಹಾಗ ಆಸೆ. ಕಷ್ಟ
ವಿಜಯ ಬೊಮ್ಮನ ಕೇಳುವುದೈ ಚಂದ್ರಾಕಾಶ ಕೈದಲಕ್ಕೆ ನಿದ್ರೆಯನ್ನು ತಿಳಿಸಿ ತನು ವಿನಾಯಾಸದ ಪರಿಹಾರಕ್ಕಾಗಿ ಮರದ ಬೇರಿಗೆ ತಲೆ ಕಟ್ಟಿದ್ದ ನಿಜವಾದಂತಹ ಗಾಳಿ ತಂಪಾದ ಪರಿಸರ ಬಹಳ ನಿತ್ಯಾತ್ಮನ್ನ ಸೆಳೆದುಬಿಡುತ್ತವೆ ಬಹಳ ಕಾಲ ಸಮಯ ಇನ್ನಿತಳ ಮಾಡುವುದಲ್ಲ ನೇರ ಕುಂದ ಬಂದ್ರು ಅಂತ ಹೇಳಿದ್ರು ಯಾರು ಬರ್ತೀನಿ
ನಾನು ಕೇಳ್ತೇನೆ ಸ್ವಾಮಿ. ನಮಸ್ಕಾರ. ಒಂದೇ ಕೇಳು, ನೀವು ಮಾತ್ರ ಈಗ ಇಲ್ಲೆಲ್ಲರಿಗೂ ಈಗ ಈಗ ಅದನ್ನು ಪ್ರಾರಂಭಿಸಿಕೊಂಡಿದ್ದೇನೆ. ಅಂದ್ರೆ ಮೊದಲು ಈಗಿರಲಿಲ್ಲ. ಹೇಗಿತ್ತು? ಅನೇಕ ನಮಸ್ಕಾರ ಕೊಟ್ಟೆ, ತಿರುಗಿ ಬರಲ್ಲ ಇಲ್ಲ, ತಿರುಗಿ ನಮಸ್ಕಾರ ಹೇಳಿದವರೇ ಇಲ್ಲ. ಎಲ್ಲ ಸೊಕ್ಕೆ ಅನಸ್ ಅವರಿಗೆ ನಮಸ್ಕಾರ ಹೇಳುವುದನ್ನೇ ಬಿಟ್ಟೆ. ಇನ್ನು ನನಗೆ ನಮಸ್ಕಾರ ಯಾರು ಹೇಳಿದ್ರು? ಯಥ ಹೆಚ್ಚವಾಗಿ ಒಂದು ಕ್ಯಾರೆಟ್. ಓ, ಆಗ ನಮಗೆ ಪದ್ಧತಿ ಗೊತ್ತಿಲ್ಲ. ನಮ್ಮ ಪದ್ಧತಿ ಅದು, ನಾನು ಹೇಳುವಂತ ಗೊತ್ತಾಗಲಿಲ್ಲ. ನೀನು ಯಾರು? ಯಾರ್ಯಾರು ಅಲ್ಲ, ಚಂದನಾವತಿ ಅಂದರೆ ಚಂದ್ರಹಾಸ ಎಂಬುದ. ನೀನು ಅಶುಕುಮಾರ? ಹೌದು. ಬಂದ ಕಾರಣ ಏನು? ಮಹಾಮಂತ್ರಿ ದುಷ್ಟಮೂರ್ತಿ ಅವರು ನನ್ನನ್ನು ಇಲ್ಲಿ ಕಳಿಸಿಕೊಟ್ಟಿದ್ದಾರೆ. ನನ್ನ ಅಪ್ಪ ದುಷ್ಟಬುದ್ಧಿ ಮಹಾಮಂತ್ರಿಗಳು ನಿನ್ನ ಕಳಿಸಿಕೊಟ್ಟಿದ್ರು. ಅಪ್ಪನಿಗೆ ಒಂದೊಂದ್ಸಲ ಹೆಚ್ಚು ಕಡಿಮೆ ಆಗ್ತದೆ. ಅಂದ್ರೆ ವಯಸ್ಸಾಗಿದೆ, ವಯಸ್ಸಾಗೋದಕ್ಕಿಂತಲೂ ಹೆಚ್ಚು ಕಡಿಮೆ ಆಗುತ್ತೆ ಜಾಸ್ತಿ. ಅಂದ್ರೆ ಬುದ್ಧಿ ಸ್ವಾಸ್ಥ್ಯ ಇರೋದಿಲ್ಲ, ಅದಕ್ಕೆ ಬುದ್ಧಿನಲ್ಲಿ ಹೇಳುದು. ನಿನ್ನ ನೋಡಿದ್ರ ನನ್ನ ಹಾಗೆ ಕಾಣ್. ಅವ್ರ ಸುಬ್ಬ ಮಂಜ ಸಗಣಿ ಸುಬ್ಬ ಬೈದ್ಯ ಒಂದು ಶಬ್ದವನ್ನು ನನಗೆ ಬಳಸಲಿಲ್ಲ. ಇಲ್ಲಿ ಕಳಿಸಿದ್ದಾರೆ ಕಾರ್ಯ ನಿಮಿತ್ತವಾಗಿ. ಹುಟ್ಟಿನ ಲೇಖನವೊಂದನ್ನು ಕೊಡ್ಲಿಕ್ಕೆ ಹೇಳಿದ್ದಾರೆ. ಚಂದ್ರಹಾಸ. ಚಂದ್ರಹಾಸ ಹೀಗೆ ಇರ್ಬೋದು. ನಿನ್ನನ್ನು ನೋಡಿದ್ರ ನೀನು ಅಲ್ಲಿ ರಾಜಕುಮಾರ ಪಕ್ಕನೆ ನನ್ನ ನೆನಪಾಯ್ತು. ಏನೋ ಮಾಡುತ್ತಿದ್ದೀನಿ ಅನ್ನಿಸ್ತು, ಅಥವಾ ಈ ಮಗನೇ ಅಪ್ಪನ ಮರೆತು ಎಂಬ ಸಂಶಯ ಬಂದಿರ್ಬೇಕು. ಲೇಖನ ಹುಟ್ಟಿನ ಲೇಖನ ಒಂದನ್ನು ಕೊಟ್ಟಿದ್ದಾರೆ. ನಾ ಕೊಡುವಾಗಿಲ್ಲ, ಗಂಟು ಇಲ್ಲಿ ಉಂಟು, ನೀವೇ ತೆಗೆದುಕೊಳ್ಬೇಕು. ಓ, ನನ್ನ ಅಪ್ಪನ ಗಂಟು? ನನ್ನ ಅಪ್ಪನ ಗಂಟು ಬಿಚ್ಚಿದ್ದಪ್ಪ ಯಾರಿಗೂ ಆಗೋದಿಲ್ಲ. ನಿಮ್ಮನ್ನು ಬಿಟ್ಟು ಮತ್ತೆ ಬೇರೆ ಯಾರಿಗೂ ಸಾಧ್ಯ ಸಾಧ್ಯವೇ ಇಲ್ಲ. ಅಪ್ಪನ ಗಂಟು ಹಳೇ ಗಂಟು. ಇಲ್ಲಿ ವಾಚಿಸುವುದಲ್ಲ, ಏಕಾಂತದಲ್ಲಿ ನೀವು ವಾಚಿಸಬೇಕಂತೆ. ಏಕಾಂತದಲ್ಲಿ ಹುಟ್ಟಿನ ಲೇಖನ ವ್ಯವಸ್ಥೆ ಆಗ್ಬೇಕಲ್ಲ ನನಗೊಂದು. ಇಲ್ಲಿ ಬರ್ತದ ದೂರದ ಚಂದ್ರಾವತಿಯಿಂದ ಬಂದು. ಹೌದು, ಮಾರ್ಗಾಯಾಸ ಆಗಿದೆ, ಕುಡಿಲಿಕ್ಕೆ ತಿನ್ಲಿಕ್ಕೆ ತಣ್ಣಗೆ ಅದ್ರೊಟ್ಟಿಲ್ಲ, ಸದ್ಯ ಬಿಸಿ ಅದ್ರೊಟ್ಟಿಲ್ಲ, ಸದ್ಯ ಅಗತ್ಯ ಇಲ್ಲ. ಬೇಡ, ಬೇಕಾದಾಗ ಕೇಳಿ ಪಡೆದುಕೊಳ್ಳಬಹುದು, ಹಾಗೆ ಯಥೇಚ್ಛವಾಗಿ ನೀಡಲಾಗಬಹುದು. ಇನ್ನು ಉಳಿಯಕ್ಕೆ ವ್ಯವಸ್ಥೆ ಮಾಡ್ಬೇಕಲ್ಲ. ಯಾರೇ ಬಂದ ಈ ವ್ಯಕ್ತಿಯನ್ನ ಏಳನೇ ಕಟ್ಟಡದ ಏಳನೇ ಮಹಡಿಯ ಏಳನೇ ಕೊಠಡಿಯಲ್ಲಿ ಕತ್ತಲೆ ಕೋಣೆಯಲ್ಲಿ ಇರಿಸಿ. ಎರಡು ಜನ ಬಿತ್ತು ಗತ್ತಿ ಭಟ್ಟರು ಬಾಡಿಯಲ್ಲಿ ಬಂದ್ರೆ ನಿಲ್ಬೇಕು. ನಮಸ್ಕಾರ, ನಾನು ಬರ್ತೇನೆ. ಹೇಳಿದ್ರಲ್ಲ ಇದು ಕಾರ್ಯಕ್ರಮಕ್ಕೆ ಹಾಕುದ? ತಪ್ಪು ಮಾಡಿದ್ದೇನೆ ನಾನು? ಹಾಗೆಲ್ಲ ಇದು ಮದನ ಹೇಳಲಿಕ್ಕೆ ಅಂದ್ರೆ ಹೊಸ ಪರಿಯನು ಸರಿ ಇದ್ದಪ್ಪ. ನಾ ಕತ್ತಲೆ ಕೊನೆಗೆ ಹಾಕೋದಲ್ಲ, ಮತ್ತೆ ನೀನು ಹೋದ ತಕ್ಷಣ ಅಲ್ಲಿ ಬೆಳಕು ಬರ್ತದೆ. ಕೊನೆಯಂತ ಕೊನೆಯಾದ್ರೂ ತೊಂದರೆ ಇಲ್ಲ, ಆ ವ್ಯವಸ್ಥೆ ಇದೆ. ನೀನು ಒಳಗೆ ಕಾಲಿಟ್ಟಾಗ ಬೆಳಕು ಬರ್ತದೆ. ಹೌದಾ? ಕೊನೆಯಲ್ಲೇನೋ ಹೇಳಿದ್ರು ಕೊನೆಯಲ್ಲಿ ಬಿಚ್ಚು ಕತ್ತಿ ಬಟ್ಟವು ಯಾಕೆ ತೊಂದ್ರೆ ಕೊಟ್ಟರೆ ನಮ್ಮಪ್ಪ ಏನ ಪತ್ರ ನಾನು ಈಗ ಓದಬೇಕು. ಅಕ್ಕಣ ಶ್ರೀಮತ್ ಸಜೀವ ಶಿರೋಮಣಿ ಶ್ರೀಮತ್ ಸಜೀವ ಶಿರೋಮಣಿ ದುಷ್ಟ ಬುದ್ಧಿ ನಾನು ಓದ್ಬೇಕಾ? ಆತ್ಮ ಪ್ರಶಂಸೆಯು ಒಂದೇ ಆತ್ಮಹತ್ಯೆಯು ಶ್ರೀಮತ್ ಸಚಿವ ಶಿರೋಮಣಿ ದುಷ್ಟ ಬುದ್ಧಿ ನನ್ನ ಅಪ್ಪನ ತಾನೇ ಶ್ರೀಮತ್ ಸಚಿವ ಶಿರೋಮಣಿ ದುಷ್ಟ ಬುದ್ಧಿ ತನ್ನ ಮಗ ಮದನಂಗೆ ಮಿಗೆ ಬರೆಸಿಕೊಳ್ಳಲಿದ ಪತ್ರ. ಈ ಪತ್ರವನ್ನು ತಂದ ಚಂದ್ರಹಾಸ ಸಂದೇಹವಿಲ್ಲ, ಇದಕ್ಕೆ ಮಹಾ ಹಿತಮ್ಮ
ಮಾವನಿಗೆ ಸಂದೇಹವುಳ್ಳದೆ ಹೊತ್ತು ಕಲಿಯದ ಬಂದ ಬಳಿಕೆ ಮಾಡಬಹುದು ಉತ್ತರೋತ್ತರವಪ್ಪು. ನೀವಿಲ್ಲ ಏನದು ನೀನು ಹೇಳ್ತೀನಿ.
ಅಶ್ವ ಜನ ಮಾಡಬೇಡಿ, ಹೊತ್ತು ಕಲಿಯದ ಬಂದ ಬಳಿಕ ಅವರಿಗೂ ಹೆಚ್ಚು ಹೆಚ್ಚು ಬಂದ ಎಲ್ಲ ಆಗ್ತಾರೆ ಶಿವರಾಮ್ ದಿವಸರು ಶುರು ಮಾಡಿ ಶುರು ಮಾಡಿ ನೀವು ಯಾಕೆ ಮುಂದುವರೆದ ಮುಂದುವರೆದು ಬೇಡ. ಈಗ ಈಗ ನೋಡಿ ಹೆಣ್ಣುಗಳಲ್ಲಿ ಎಂತ ಕಷ್ಟಪಟ್ಟಾಡ್ತಾರೆ, ನಾವೇ ಮುಟ್ಟಬೇಕು ಅಂತ ಬೇಡ. ಈ ಹೆಣ್ಣು ಮುಟ್ಟಬೇಡ, ಮದುವೆ ಆದವರು ಅಲ್ಲೆಲ್ಲ ನಿಮ್ ನಿಮ್ ಮಾಂಕಲ್ಯ ಮುಟ್ಟಿ ಹೇಳಿ ಬಂತು ತಾನೆ ಬ್ರಾಹ್ಮಣ ಮೊದಲ ಹುಡುಗರೆ ಆಗ್ಬೇಕು ಈಗ ಪುರೋಹಿತರಿಂದ ಮತ್ತು ಕೈ ಹುಡುಗರೆ ಪದ್ಧತಿ ಬೇರೆ ಉಂಟು. ಅಂದ್ರೆ ನೀ ಮನ್ಮಕ್ಕಳಿಗೆ ಯಾವಾಗ ಪುರೋಹಿತ ಉಡುಗೊರೆ ಕೊಟ್ರ ಹಾಗೆ ಮನ್ಮಕ್ಕಳಿಂದ ಪುರೋಹಿತ ಉಡುಗೆ ಮನ್ಮಕ್ಕಳಿಂದ ಪುರೋಹಿತರಿಗೆ ತಿರ್ಗಾ ಉಡುಗೊರೆ. ಆಯ್ತಾ, ಈಗ ಯಾರ್ಯಾರು ಉಡುಗೊರೆ ಮಾಡಿಸ್ಕೊಂಡು ಹೋಗ್ತಿದ್ದೀರಾ? ಅದೇ ಆಚೆ ಕೂಸ್ತಾರೆ ಬಂದು ಹೆಣ್ಣೊಬ್ಬರು ನೀವು ಹೆಚ್ಚತ್ತಿಲ್ಲ, ಅದು ಎರಡೇ ಎರಡು ಮಾತು ನಾನು ಹೇಳ್ಕೊಟ್ಟೆ, ನೀನೇ ಹೇಳ್ತಿಲ್ಲ ಹೇಳಿಲ್ಲ ನನಗಿದ್ದೆ ತಪ್ಪಳೆ ತುಂಬಬೇಕು ನೋಡಿ. Thank you.
ಜಗತ್ತನೊಡನೆ ಬೇಡ ಜಿಂದು ಮಾತಗಾಲಿ ಕೊಡು ವಿಜಯ ಮೋಹನ್
ಒಳ್ಳೆ ಬ್ರಾಹ್ಮಣರು ಮಂತ್ರ ಹೇಳಿದ ಹಾಗೆ ಅಂತೂ ಬಾರಿ ಓದಿದ್ದೇನೆ ಅದನ್ನ. ಒತ್ತು ಗಡಿಯದೆ ಬಂದ ಬಳಿಕವನ ಕುಲ ವಿದ್ಯಾವಿತ್ಯ ವಯೋವಿಕ್ರಮ ಕುಲ ವಿತ್ತ ವಿದ್ಯ ವಯೋ ವಿತ್ತ ಮಂಗಳ ನೀ ನೋಡುತ್ತಿರುವುದೇ ಕೊಡು ವಿಷಯ ಕೊಡು ವಿಷಯ ಹೆಸರಿಲ್ಲ ಭಯ ಕೊಡು ವಿಷಯ ಮೋಹಿಪು ಅಂತೆ ಬಿಡ್ಬೇಡಿ ಬೇಡ ಹೇಳ್ತೀನಿ. ವಿಷವ ಮೋಹಿಸುವಂತೆ ಕೊಡುಗೆ ನದಿ ತಂಗೇ ತನ್ನ ಮೋಸವ ಬರೆದವನ ಮದವ ಶಶಿಕಾಸರ ಮದನನ ಮೇಲೆ ತಪ್ಪಿಲ್ಲ ಹಾಗಿದ್ದರೆ ನನ್ನ ಕರದೋಷವೇ ವಿಜಯ ಸಂಕ್ರೆ ಬ್ರಾಹ್ಮಣರು ಆಳಿದಂತ ಮಾತು ಸತ್ಯ ಜಗತ್ಸರ್ವ ಮಂತ್ರಾಧೀನ ತನ್ನ ಮಂತ್ರೋ ಬ್ರಾಹ್ಮಣಾಧೀನ ಬ್ರಾಹ್ಮಣೋ ಮಮ ದೇವತ ಅಂತ ಬ್ರಾಹ್ಮಣರು ಆಳಿದಂತ ಮಾತು ಸತ್ಯವಾಗಿ ಹೋಗುತ್ತೆ. ಈ ಪೀಳಿಯ ಭಿಕಾರಿಯೊಬ್ಬ ಅಧಿಕಾರಿಯಾಗುತ್ತೆ ಬುನಾಗಿ ಹೋಗಿಲ್ಲ ಚಂದ್ರಹಾಸನಲ್ಲಿ ಮೋಸವಿಲ್ಲ ಕಪಟವಿಲ್ಲ ಏನೇ ಆಗಲಿ ವಿಜಯ ವಿಕೃತ ಅಟ್ಟ ಹಾಕ ವಿಜಯ ಕುಳಿಲು ಕುಪ್ಪಳಿತು ಊರಳು ಊರಳು ಊರುಳದೆ ಇದ್ದರೆ ನನ್ನ ಫಲ ಪ್ರಯತ್ನದಿಂದ ದೂರುಳಿಸುತ್ತೇನೆ ನಿನ್ನ. ಲೇಖನದಲ್ಲಿ ಚಂದ್ರಹಾಸ ವಿಷವನ್ನ ಕುಡಿದರೆ ಮಗಳ ಜೊತೆ Oh,
ನಲ್ಲ ತಾನಿ ಸಂಗತಿಗೆ ಮಗನಲ್ಲಿ ಯಾವನಿಂತ ಅಪರಾಧವಿಲ್ಲ. ಚಂದ್ರಾಸರನ ಕೊಲೆ ಮಗನ ಗತಿ ನನ್ನ ಕೈಯಾರೆ ಹೊಸರು ಬಳೆಯನ್ನ ಹೊಡೆಯಬೇಕೆ, ಹಳೆಯ ಕುಂಕುಮವನ್ನ ಒಳಿಸಬೇಕೆ, ಮಗಳ ವೈಭವ್ಯವನ್ನ ಕಾಣಬೇಕೆ. ಆಮೇಲೆ ಇದು ಗೌರ ಹೌದು ಮೌನ, ನನಗೆ ರಾಜ್ಯವೇ ಮುಖ್ಯ ವಿನಃ ಮಗಳ ವೈಭವ್ಯ ಅಲ್ಲ. ವಿಧವೆಯಾದರೂ ಹುಲ್ಲು ಮನೆಯಲ್ಲಿ ಬಿಟ್ಟಿರಲಿ ಹಾಗಂತ ಯೋಚಿಸಿದವ ನಾನು. ಈಗ ಮಾಡಬೇಕಾದದ್ದೇ ಒಂದೇ ಕಾರ್ಯ, ನಮ್ಮವನನ್ನ ಕೊಲಹಿ ಏನಾದರೂ ಒಂದು ಪ್ರಯತ್ನವನ್ನ ಸಾಧಿಸಲೇಬೇಕು, ಎಲ್ಲಾದ ಸಾಯಲೇಬೇಕು. ಆ ಸಂಬಂಧವಾಗಿ ಏನು ಮಾಡಿದೆ, ಏನು ಮಾಡಿದೆ, ಏನು ಮಾಡೋದು? ಒಲಿಸುವುದಕ್ಕೆ ಯತ್ನವನ್ನ ಮಾಡ್ತೇನೆ, ಮುಂದಿನ ಸಾರಿ ಏನೆಂಬುದನ್ನ ನೋಡುತ್ತಾ ಇದ್ದಾರೆ. ತನ್ನ ಮಡಲೆಯ ಜೊತೆಯಲ್ಲಿ ದುಃಖಿಸುತ್ತಾ ಇದ್ದಾನೆ. ಮುಂದಿನ ಎಂಬುದನ್ನ ಮಗನಕ್ಕೆ ಕಡಿಬೇಕು. ಇನ್ನು ಆಗ್ಬೇಕು, ಪೂರ್ಣ ಆಗ್ಲಿಲ್ಲ, ಆಗುದು ಯಾವ ನಮ್ಗೆ ಅಪ್ಪಯ್ಯ ಮಗಳ ಮದುವೆಯನ್ನ ಹೇಗೆ ಮಾಡಿಯ ಅಪ್ಪಯ್ಯ? ನೀವು ಇಲ್ಲ ಅನ್ನೋದನ್ನು ಬಿಟ್ರೆ ಅದು ಮತ್ತೆ ನ ಭೂತ ನ ಭವಿಷ್ಯತ್. ಯಾರು ಭೂತ ಯಾರು ಭವಿಷ್ಯ? ಮಾತು 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 ಅಂದ್ರೆ ಹಿಂದಿಲ್ಲ ಹಿಂದಿಲ್ಲ ಹಿಂದೆ ಆಗ್ಲಿಲ್ಲ, ನೀನು ಮಾಡಿದ್ಯೋ ಗೊತ್ತಿಲ್ಲ, ಇನ್ನು ಮುಂದೆ ಆಗ್ಲಿಕ್ಕಿಲ್ಲ. ಊಟ ಮಾಡುವಷ್ಟು ಎಷ್ಟು ಅಂದ್ರೆ ಅಷ್ಟು ಬಿಟ್ಟು ಹೋದ್ರು ಬಂದೆ ಅಂದ್ರೆ ಅಷ್ಟು ನಿಮಗೆ ಎಷ್ಟು ಬೇಕಾದ್ರೂ ಊಟ ಮಾಡಿ, ಬ್ರಾಹ್ಮಣಿ ಉಂಡ್ರೆ ತೃಪ್ತಿ ಆಗುವುದಿಲ್ಲ ಅಲ್ವಾ? ಹೇಳ್ತೀರಿ ಭಂಡಾರದಕ್ಕೆ ನನ್ನಲ್ಲಿ ಕೊಟ್ಟಿದ್ದಲ್ವ ನೀವು ಬ್ರಾಹ್ಮಣರು ಬಂದು ಸಾಲಾಗಿ ನಮ್ಮ ಊರಿನವರೆಲ್ಲ ಬ್ರಾಹ್ಮಣರು ಬಂದ್ರು, ಯಾರು ಬಿಡಲಿಲ್ಲ. ಅವರೆಲ್ಲರಿಗೂ ಎಚ್ಚೆತ್ತ ಪಟ್ಟಿದ್ದಾರೆ, ಕೈಗಲ್ಲ ತುಂಬಷ್ಟಲ್ಲ ಬೆನ್ನಲ್ಲಿ ಹೊರಡುವ ಕಡಿಮೆ ಆಯ್ತು ಅಂತಾನೆ ಹೇಳ್ಬಾರ್ದು ಅಷ್ಟು ಪಟ್ಟಿಗೆ, ಆದ್ರೂ ಒಮ್ಮೆ ಕಡಿಮೆ ಆಗೋಯ್ತಪ್ಪ. ನನಗೆ ಸಿಕ್ಕಲಿಲ್ಲ, ತಡ ಮಾಡ್ಲಿಲ್ಲ ಪಾಪ. ಇವ್ರಿಗೆ ಪಾಪ ನೋಡಿ ಮೊಟ್ಟೆ ಸಿಗ್ಲಿಲ್ಲ, ಅವ್ರಿಗೆ ಕೊಟ್ಟಿದ್ದೇನಪ್ಪ, ತಡ ಮಾಡಿಲ್ಲ ಅವ್ರಿಗೆ ಹಾಕೊಟ್ಟೆ. ನೀವು ಊರಿಟ್ಟಿದ್ರಲ್ಲ ಕೊಪ್ಪರಿಗೆ, ನಾಲ್ಕು ಕೊಪ್ಪರಿಗೆ ಭದ್ರವಾಗಿರ್ಲಿ ಆಪತ್ ಕಾಲದ ಇರ್ಲಿ ಅಂತ ಕೊಡ್ಲಿಕ್ಕಿಲ್ಲ, ಆಪತ್ ಆಯ್ತಲ್ಲ ಕೀಳಿಸಿದೆ ಹೆಚ್ಚವಾಗಿ ಕೊಟ್ಟೆ. ಆದ್ರೂ ಅವ್ರ ಮಗನಿಗೆ ಕಡಿಮೆ ಆಯ್ತು ಅಂದ್ರು ಆ ಕೊಪ್ಪರಿಗೆ ಕೊಟ್ಬಿಟ್ಟೆ ಅವ್ರಿ. ಇನ್ನು ಸ್ವಲ್ಪ ಇಟ್ಕೊಂಡಿದ್ದೇನಪ್ಪ, ಇನ್ನು ಸ್ವಲ್ಪ ಇಟ್ಕೊಂಡಿದ್ದೇನೆ. ತಪ್ಪಾದ ಚಿಂತೆ ಅಲ್ಲ, ಮಗಳ ಮದುವೆಗೆ ವೆಚ್ಚ ಮಾಡಿದೆ, ಇನ್ನು ಮುಂದೆ ಅಪ್ಪನಿಗೆ ನಿನ್ನ ಮಗಳ ನಿನ್ನ ಮದುವೆ ಆಗಬೇಕು, ಆಮೇಲೆ ನನ್ನ ಧರ್ಮಾಚರಣೆ ಆಗಬೇಕು. ನಿನ್ನೆ ಮಾತಾಡಿ ಅಪ್ಪ ಅಂದ್ರೆ ನನ್ನ ಬಾಕ್ಯವೇ ಮಾಡಿ ಮಾಡ್ತಾರೆ. ಮದನ ಮಂತ್ರಿ ಮದನ ಮಂತ್ರಿ ಅಂತ ಕರೆ ಕಳಿಸ್ತಾ ಇದ್ದಾರೆ ಅಪ್ಪ. ಯಾರ ಅಲ್ಲಿ
ನಾನು ಬರ್ಲಿಂತ ಮಹಾಮಂತ್ರಿಗಳು ಬರ್ಲಿಂತ ನಿಂದ ಕೆಲಸ ನಂದು ಕಳ್ದ ಭಯ ಕೇಳಿದ್ರೆ ಭಯ ಮಂತ್ರಿಯನ್ನು ಕರೆಯುತ್ತಾನೆ ಎಂಬುದಾಗಿ ವಿಜಯ ಅಂತ ಹೋದಳು. ರಾಜ ಭಟ ಕರೆಯುತ್ತಾನೆ ಎಂಬುದಾಗಿ ಅಂತ ಹೋದ ಚಂದ್ರಹಾಸ. ನಮ್ಮ ಕೆಲವರು ಯಾರು ಇಲ್ಲ, ನಾನು ನೀನು ಅಂದ ಹಾಗೆ ಮದುವೆ ವಿಚ್ರಮಣೆಯನ್ನೆಲ್ಲ ಹೈಸುತ್ತಾರೆ. ಯಾವ ಕುಂದು ಕೊರತೆಯನ್ನು ಮಾಡಲಿಲ್ಲ. ನಮ್ಮ ಈ ಕುಂಟದ ನಾಡಿನ ಸಂಪ್ರದಾಯವನ್ನ ಮೀರಬಾರದು. ಆ ಸಂಬಂಧವಾಗಿ ಎಲ್ಲ ದೇಗುಲಗಳಿಗೂ ಹಣ್ಣು ಕಾಯಿಯನ್ನ ಒಪ್ಪಿಸಿಕೊಂಡಿರ ಹೇಳಿದ್ದಾರಪ್ಪ. ಗಣಪತಿ ದೇವಸ್ಥಾನ ಮೊದಲು ಹೋದದ್ದೇ ಅಲ್ಲಿ ಅಲ್ಲಿಗೆ ಹೋದ್ಯಾ. ಓ ನರಸಿಂಹ ದೇವಸ್ಥಾನ ಅಲ್ಲಿಗೆ ಹೋಗಿದ್ದೇವೆ. ಲಕ್ಷ್ಮೀನಾರಾಯಣ ದೇವಸ್ಥಾನ ಅಲ್ಲಿಗೆ ಹೋಗಿದ್ದೇವೆ. ಆ ಮಹಾ ಅಮ್ಮತಾಯಿ ದೇವಸ್ಥಾನ ಅಲ್ಲಿಗೂ ಹೋಗಿದ್ದೇವೆ. ಅಂದ ಹಾಗೆ ನಮ್ಮ ಕುಲ ಪದ್ಧತಿಯೋ ಏನೋ ನನಗೆ ಗೊತ್ತಿಲ್ಲ. ಕಾಳಿ ಮಾತೆ ಸ್ಮಶಾನದಲ್ಲಿ ಇರುವವಳು ಅವಳಿಗೆ ಪೂಜೆಯನ್ನ ಕೊಟ್ಟು ಬಂದೆಯ. ಯಾರು ಹೇಳಿಲ್ಲ, ಅತ್ತೆಯೂ ಹೇಳಿಲ್ಲ, ಇಲ್ಲಪ್ಪ ಅವರು ನೆನಪು ಮಾಡಿಲ್ಲ. ಅವಳಿಗೇನು ಮದುವೆ ಗಡಿ ಬೆಳೆ ಜೈ ಸೀರೆಯನ್ನ ಒಟ್ಟು ಓಡಾಡುವುದಿಲ್ಲ ಆಯ್ತು. ಅಂದ್ರೆ ಅತ್ತೆನ ನಾನು ಹೆಂಡತಿ ಓಡಾಡುವುದಿಲ್ಲ ಕೆಲಸ. ಓಯ್ ಪುರೋಹಿತ ಹೇಳಿಲ್ವಲ್ಲ ಅವರು ಮರ್ತಿರ್ಬೇಕು ಹುಡುಗಿಯಲ್ಲ. ಓಯ್ ಹಣ ಸಿಕ್ಕಿ ಸಾಕು, ಯಾರು ಬರೀ ಹಾಳೆ ಆದ್ರೆ ಹುಡುಗಿ ನಾವು ಅಲ್ಲ ಹಾಗೆ ನಮ್ಮ ಭಾಗವತವರು ಅವರು ಹೇಳಿಲ್ವಾ. ಅವರಿಗೂ ನೆನಪಾಗಲಿ ಅವ್ರಿಗೆ ಬೆಳಗಾದ್ರೆ ಸಾಕು ಮಾತಿನ್ನೇ. ನಮ್ಮ ಸಂಪ್ರದಾಯ ಪದ್ಧತಿ ನನಗೆ ಗೊತ್ತಿಲ್ಲ. ನಮ್ಮ ಹಿರಿಯವರು ಮೌಲ್ವಿಯಾದಂತಹ ಹೊಸ ದಂಪತಿಗಳು ಕಾಯಕ ಮಾತೆ ಸ್ಮಶಾನದಲ್ಲಿರುವವಳು ಅವಳಿಗೆ ಹಣ್ಣು ಕಾಯಿಯನ್ನ ಕೊಟ್ಟು ಬರಬೇಕಂತೆ. ನೀವು ಕೊಟ್ಟು ಬಂದಿದೆ ಇದುವರೆಗೆ ಹೋಗಲಿಲ್ಲ. ಯಾರು ದಂಪತಿಗಳು ಅಲ್ಲ ಮತ್ತೆ ನೀನು ಕೊನೇ ಉಳಿದ ದೇವಾಲಯಕ್ಕೆ ಹೋದ ಹಾಗಲ್ಲ ಅಲ್ಲ. ನಡುರಾತ್ರಿಯಲ್ಲಿ ಏಕಾಂಗಿಯಾಗಿ ನೀ ಒಪ್ಪನೆ ಹಣ್ಣು ಕಾಯಿಯನ್ನು ಒಪ್ಪಿಸಿ ಬರಬೇಕು. ಇದು ನನ್ನ ಸಂಪ್ರದಾಯ ನನಗೆ ಗೊತ್ತಿಲ್ಲ. ಸಂಪ್ರದಾಯ ಅಂದ್ರೆ ಹಾಗೆ ಹೋಗಿ ಹೋಗಿ ಬರ್ತೇನೆ. ಶಿವ ಮಾಡ ಒಟ್ಟೆ ಕಾಳಿ
ಕೈಯನ್ನ ಆ ತಾಯಿ ಕುಳಿಯಲ್ಲಿ ಕಾಳಿಗೆ ರಕ್ತವನ್ನು ಉಣಿಸಿದೆ. ಅದು ಕಂಡಂತ ಕಟುವ ರಕ್ತ ಲೇಪನ ಸುಡಲಿದೆ ಕವಿ
ಅಪ್ಪನ ರಕ್ತವೇ ಕೆಡುವುದಾಗಿ ಆಶಿಸುತ್ತಾ ದೇವತೆಗಳೆಲ್ಲ ಕಣ್ಣಿಟ್ಟು ನೋಡ್ತಾ ಇದ್ದಾರೆ. ಆ ಅಗ್ನಿ ನನ್ನನ್ನು ಯಾಕೆ ನೋಡುತ್ತಾ ಇಲ್ಲ? ಈ ಪಾಪಿಯನ್ನ ಮುಟ್ಟಬಾರದು ಎಂಬುದಾಗಿ ದೂರ ಕರೀತಾ ಇದ್ದಾನೆ. ಓ ಮಗನೇ, ಇಲ್ಲ ನೀನು ನಿನ್ನ ಮುಳಿದ ಮೇಲೆ ನಿನ್ನ ದೂರ ಕತ್ತಿದ ಮೇಲೆ ನಾನು ಯಾಕೆ ಮುದಕ್ಬೇಕು? ಇಲ್ಲ ಅದು ಆ ಚಿವಿ ತನ್ನ ನಾಲಿಗೆಯನ್ನ ಸುಳಿದು ನನ್ನನ್ನೇ ನಿಟ್ಟಿಸುತ್ತಾ ಇದ್ದಾಳೆ. ಅವಳಿಗೆ ಅಪ್ಪನ ರಕ್ತವೂ ಬೇಕು. ಓ ರಕ್ತ ಚುಳಿ, ನಿನಗೆ ನನ್ನ ತಲೆಯನ್ನೇ ಓಡೆ ರಕ್ತವನ್ನ ಕೊಡ್ತೇನೆ. ಕೋಳಿಯು ತೃಪ್ತನಾಗು, ತೃಪ್ತನಾಗು ಕಾಯೆ. ನಾವು ಬಂದು ಸೇರಿದ್ದು ಮಣಿಕಾ ಮಾತೆಯ ಸನ್ನಿಧಿಯಲ್ಲದೆ ಅವಳನ್ನೇ ಕುರಿತಾಗಿ ಪ್ರಾರ್ಥಿಸೋಣ. ಮಾಣಿಕ್ಯ ಮಗುದ ಲಂಗರಿ, ಮಾಣಿಕ್ಯ ಮಗುದ ಲಂಗರಿ ಇದು ನನ್ನ ಭಾವ ಮತ್ತು ಮಾವ ಹೆಣವಾಗಿ ಬಿದ್ದಿದ್ದಾರೆ.
ಅವರನ್ನ ಬದುಕಿಸಿಕೊಡು ಬದುಕಿಸಿಕೊಡು. ಆತ ಅವನು ಎಂತ ದುಷ್ಟ ನೀಚನೆಂಬುದನ್ನು ನೀನು ಅರಿಯಲಾರೆ. ಬಾಲ್ಯದಿಂದಲೂ ನಿನ್ನನ್ನು ಕೊಲ್ಲುವ ಪ್ರಯತ್ನ ನಡೆಸುತ್ತಲೇ ಬಂದ, ಆದರೆ ಸಫಲ ಕಾಣಲಿಲ್ಲ. ಅದರಲ್ಲಿ ಮುಂದೆ ನಿನಗೆ ವಿಷ ನೀಡಲು ನಿರ್ಧರಿಸಿ ನಿನ್ನನ್ನು ಕುಂತಳಕ್ಕೆ ಕರೆತಂದ. ಅಲ್ಲೂ ಅವನ ಅದೃಷ್ಟವೇ ಕೈಕೊಟ್ಟಿತು. ದೈವಾನುಗ್ರಹವೋ ಅಥವಾ ಅದೃಷ್ಟವೋ ಅನ್ನುವಂತೆ ಆತನ ಮಗಳನ್ನೇ ಮದುವೆಯಾಗುವ ಸುಯೋಗ ನಿನ್ನ ಪಾಲಿಗೆ ಬಂದೊದಗಿತು. ಮಗಳ ಗಂಡನೆನ್ನುವ ಮಮತೆ ಇಲ್ಲದೆ ಆತ ಮಾಡಿದ್ದೇನು ಗೊತ್ತೇ? ಈ ಕಾಳ ರಾತ್ರಿ ಕಗ್ಗತ್ತಲಲ್ಲಿ ನನ್ನ ಆಲಯಕ್ಕೆ ಕರೆಸಿ ನಿನ್ನನ್ನು ಕೊಲ್ಲುವ ಪ್ರಯತ್ನ ಪಟ್ಟ. ಅಲ್ಲೂ ಅವನು ಜಯಿಸಲಿಲ್ಲ. ಬದಲಾಗಿ ಆತ ತೋಡಿದ ಬಾವಿಗೆ ಆತನೇ ಬಿದ್ದ ಅನ್ನೋ ಹಾಗೆ ಅಲ್ಲಿ ಆತನ ಮಗನ ಬಲಿಯಾಯಿತು. ಈಗ ಹೇಳು, ನಿನ್ನ ಮಾವ ಬದುಕಬೇಕೇ? ಅಮ್ಮ, ಎಷ್ಟೇ ಆದರೂ ನನ್ನ ಮಾವನಲ್ವೇ, ನನ್ನ ಭಾವನಲ್ವೇ. ಈಗ ಇದರಿಂದ ಏನಾಗ್ತದೆ ಗೊತ್ತುಂಟ? ಕಳಂಕ ನನ್ನ ಪಾಲಿಗೆ ಬರುವುದಿಲ್ಲ. ಚಂದ್ರಹಾಸ ದುರಾಸೆಯಿಂದ ಹೀಗೆ ಮಾವ ಮತ್ತು ಭಾವನನ್ನು ಕೊಲ್ಲಿಸಿದಂತಾಗುವುದಿಲ್ಲ. ಅಪಕೀರ್ತಿಗೆ ನಾನು ಒಳಗಾಗುವುದಿಲ್ಲವೇ ಅಮ್ಮ? ಅಪಕೀರ್ತಿಗೆ ನಾನು ಒಳಗಾಗಬಾರದು ಅಂತಾದ್ರೆ ಅವರನ್ನ ಬದುಕಿಸಿಕೊಡಲೇಬೇಕು. ಈ ಗುಣಕ್ಕೆ ರಾಜನಿಗಿರಬೇಕಾದ ಗುಣನೇ ಇದು. ಇರಲಿ, ಇವರೀರುವರನ್ನು ನಾನು ಬದುಕಿಸುತ್ತೇನೆ. ಒಳ್ಳೆಯದಾಗಿ ಮಾಡುವುದಿಲ್ಲ.
ನೀವೆಲ್ಲರೂ ನಿಮ್ಮ ಕುಂತಳವನ್ನ ಸೇರಿಕೊಳ್ಳಿ. ಶೋಕೇಶಿ ನಾನೇನ್ ಮಾಡೋಣ, ಹೊಳೆಗೆ ಮರಳಿದೆ ಮರ ಈಗಲೇ ಹೊಳೆ ಬಿತ್ತು ಮಾತನಾಡಬೇಡಿ ಮಾವ. ಹಾಗಲ್ಲ ನಾನು ಯಾವ್ದೋ ಒಣ ಪ್ರಸ್ತಾವನ ಸೇರಿ ಖಂಡಿತ ಅದು ಸಾಧ್ಯವೇ ಇಲ್ಲ. ನೀವು ನಮ್ಮೊಟ್ಟಿಗೆ ಇರಬೇಕು, ನಮಗೆ ಮಾರ್ಗದರ್ಶನವನ್ನು ನೀಡಬೇಕು. ಹಿರಿಯರು ನೀವು ತಪ್ಪಿನ ಪ್ರಾಯಶ್ಚಿತ್ತವನ್ನು ಪಡ್ತಾ ಇದ್ದೀರಾ. ಪ್ರಾಯಶ್ಚಿತ್ತಕ್ಕಿಂತ ದೊಡ್ಡ ಶಿಕ್ಷೆ ಮತ್ತಾವುದುಂಟು? ಹಾಗಾಗಿ ಚಿಂತಿಸುವುದು ಬೇಡ, ನಮ್ಮ ಮಾರ್ಗದರ್ಶನಕರಾಗಿ ನಮ್ಮೊಟ್ಟಿಗೆ ಸದಾಕಾಲ ಇರಬೇಕು ಅಂತ ಕೇಳಿಕೊಳ್ತೇನೆ. ಹೊಸಾತಿಗರು ಹಳೆಯವರು ಸೇರಿದರೆ ಸೊಗಸು ರಾಜ್ಯವನ್ನು ಉಳಿಸಬೇಕೆ, ಅದರ ಪ್ರಾಮಾಣ್ಯವನ್ನ ಅಲ್ಲ ತಂತ್ರವನ್ನ ಬಲ್ಲವನೇ ಇರಬೇಕು, ಅನುಭವಸ್ತ್ರೇ ಬೇಕು. ಆದ್ದರಿಂದ ನಾವೀ ಕಾಲಿ ಮುನಿಯಲ್ಲಿ ಮಾತಾಡುವುದು ಯುಕ್ತವಲ್ಲ. ನಮ್ಮದೇ ಆದಂತಹ ಸ್ಥಾನ ಮಾನ ಉಂಟಲ್ಲ ಗೋವಿಂದಾಯ ನಮೋ